ಓಕೆ ಫೈನ್ಲಿ ಫಟಾಫಟ್ ಪ್ರಶ್ನೆಗಳು ನಿಮ್ಮ ನಾಗಮಂಗಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ಮುಂದೇನ್ ಮಾಡ್ತೀರಿ ಅಂತ ಕೂಡ ಒಂದು ನಾನು ಆಶ್ವಾಸನೆ ಕೂಡ ಕೊಟ್ಟರೆ ಆಶ್ವಾಸನೆಗಿಂತ ಪ್ರಮಾಣ ಮಾಡಿದ್ರಿ ನಾನ್ ನಾಗಮಂಗ್ಲ ಜನಕ್ಕೆ ಇದು ಮಾಡ್ತೀನಿ ನಲವತ್ತೈವ್ ಸಾವಿರ ಜನ ಇಲ್ಲಿ ಬಂದ್ಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ದಿಕ್ಕು ದಿಸ ಮಾಡ್ತಾವ್ರೆ ವಾಪಸ್ ಊರ್ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಮೀನ್ಸ್ ಅಂದ್ರೆ ಉದ್ಯೋಗ ಕೊಡಿಸುವಂತ ಕೆಲಸ ಸ್ವಾವಲಂಬಿ ಆಗ್ಬಿಟ್ಟು ಮಾಡ್ತೀನಿ ಎಸ್ ಫೈನ್ಲಿ ಫಟಾಫಟ್ ಪ್ರಶ್ನೆ ಸಂಬಂಧಪಟ್ಟವ್ರ ಬಗ್ಗೆ ಕೇಳ್ತೀನಿ ನಿಮ್ ಒಪಿನಿಯನ್ ಮೊದಲನೇದಾಗಿ ಕೇಳೋದೇ ಆದರೆ ದೇವೇಗೌಡರ ಬಗ್ಗೆ ತಾವೇನ ಹೇಳ್ತೀರಿ ಸರ್ ದೇವೇಗೌಡರು ತುಂಬ ಎತ್ತರಕ್ಕೆ ಬೆಳೆದಿರತಕ್ಕಂಥ ಈ ದೇಶದಲ್ಲಿ ಒಬ್ಬ ಮುಸುದ್ದಿ ರಾಜಕಾರಣಿ ನಮ್ಮ ನಾಯಕರು ಎಸ್ ಹಾಗೆ ಚೆಲುರಾಯ ಸ್ವಾಮಿ ಅವರು ನಿಮ್ಮ ಕ್ಷೇತ್ರದ ನಿಮ್ಮ ಮಾಜಿ ಶಾಸಕರು ಮಾಜಿ ಸಚಿವರು ಅವ್ರ ಜೊತೆ ಸೋತವರು ಅವ್ರ ಬಗ್ಗೆ ತಾವೇನು ಹೇಳ್ತೀವಿ ಅವರು ನಮ್ಮ ವಿರೋಧಿಗಳು ಹ್ಞೂ ಆದ್ರೂ ಸಹಿತ ನನಗೆ ಒಂದ್ಸಾರಿ ಓಟ್ ಹಾಕ್ಸ್ಬಿಟ್ಟಿದ್ದಾರೆ ಋಣ ತಗೊಂಡ್ಬಿಟ್ಟಿದೀನಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಮನಸ್ಸು ಹೋಗ್ತಾ ಇಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಪಕ್ಷದವರು ಕೃಷ್ಣ ಮಾತು ಹೇಳ್ತಾನೆ ಅರ್ಜುನನ್ಗೆ ಕರ್ಣನ ವಿರುದ್ಧ ನಾನು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸಹೋದರ ಅಂತ ಹೇಳಿದಾಗ ಇವಾಗ ಕಂಪೇರ್ ಮಾಡಿ ಹೇಳ್ತೀನಿ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಹೋಗ್ಬಿಟ್ಟು ಗಡಿಲಿ ಗನ್ನ ಹಿಡ್ಕೊಂಡು ಯುದ್ಧ ಮಾಡಕ್ಕಾಗಲ್ಲ ಗಡಿಲಿ ಗನ್ನ ಹಿಡ್ಕೊಂಡು ಫೈರ್ ಮಾಡೋರು ಬಂದು ಇಲ್ಲಿ ಶ್ಲೋಕ ಪೂಜೆ ಮಾಡಕ್ಕಾಗಲ್ಲ ಸೊ ಆಗ ಘ್ರಣಾಂಗಣ ಕೇಳಿದ್ಮೇಲೆ ನನ್ನ ಋಣ ಮಾಡಲ್ಲ ಜನ ಜನ ಹೋದ್ರೆ ಅವ್ರಿಬ್ರನು ಏಕಕಾಲದಲ್ಲಿ ಸೋಲಿಸ್ತಕ್ಕಂಥ ಶಕ್ತಿ ಒಬ್ಬನಿಗೆ ಇರೋದು ಯಾರನ್ನ ಸುರೇಶ್ ಗೌಡ್ರನ್ನ ಮತ್ತು ಚಲರಾಜ ಸ್ವಾಮಿ ಅವ್ರನ್ನ ಇಬ್ಬರನ್ನೂ ಅಮ್ಮ ಒಬ್ಬನಿಗೆ ನನ್ನೊಬ್ಬನಿಗೆ ಚಾನ್ಸ್ ಇರೋದು ಜನೇನ್ ದಡ್ರಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಅಧಿಕಾರ ಹೋಗಿ ನಾನ್ ಸುತ್ತಾ ಇರ್ತಕ್ಕಂಥದ್ದು ನಾನು ಓಡಾಡ್ತಾ ಇರ್ತಕ್ಕಂಥದ್ದು ನನ್ನ ಮೇಲೆ ಒಂದು ಸಣ್ಣ ಚುಕ್ಕೆ ಇಲ್ಲ ಚುಕ್ಕೆಗಳನ್ನ ತರದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ಸಕ್ಸಸ್ ಆಗಿಲ್ಲ ಜನಸಾಮಾನ್ಯ ನಾಗಮಗ್ಲ್ ತಾಲೂಕಲ್ಲಿ ಇರ್ತಕ್ಕಂಥ ಬಡಬೌರೇಗೌಡನಿಗೆ ಶಿವರಾಮೇಗೌಡ ಯಾರು ಅಂತ ಗೊತ್ತು ಆದ್ರಿಂದ ಆ ಪಕ್ಷ ಚನರಾಯಸ್ವಾಮಿ ಅವರ ಹತ್ರ ಇರ್ತಕ್ಕಂಥವ್ರು ಸುರೇಶ್ ಗೌಡ್ರ ಹತ್ರ ಇರ್ತಕ್ಕಂಥವ್ರು ಪಾಪ ನಾನು ನೋಡಿದ್ರೆ ಕನಿಕರ ಪಡ್ತಾರೆ ಇಪ್ಪತ್ತೈದು ವರ್ಷ ಕನ್ವರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ಸರ್ ನಿಮ್ಗೆಲ್ಲ ಆಗ್ಬೇಕಾಗಿಲ್ವಲ್ಲ ಆಮೇಲೆ ಇನ್ನೊಂದು ಅಂದರೆ ಕಳೆದ ಬಾರಿ ಚುನಾವಣೆ ವೇಳೆನಲ್ಲಿ ನಿಮ್ಮ ಕ್ಷೇತ್ರದ ಇಬ್ರು ಎಮ್ ಎಲ್ ಸಿಗಳಾಗಿದ್ರು ಪದವೀಧರ ಕ್ಷೇತ್ರದಿಂದ ಗೌಡ್ರು ಇನ್ನು ಲೋಕಲ್ ಬಾಡಿಯಿಂದ ನಮ್ಮ ಅಪ್ಪಾಜಿ ಗೌಡ್ರು ಸೊ ಅವರಿಬ್ಬರು ಬಗ್ಗೆ ತಾವದಾರ ಏನು ಹೇಳ್ತೀರಿ ಅಪ್ಪಾಜಿ ಗೌಡ್ರು ಬಹಳ ದೊಡ್ಡ ವ್ಯಕ್ತಿ ಹ್ಮ್ ಅವರನ್ನು ಸೋಲಿಸಿದ್ರು ಗೌಡ್ರು ನಮ್ಮ ಹಿರಿಯರು ನಮ್ಮ ಸರ್ವ ಸಮಕಾಲೀನರು ಅವರು ಗುರುಗಳಾಗಿದ್ದವರು ನಾನು ಹೆಚ್ಚಿಗೆ ನಮ್ಮದೇ ಪಕ್ಷದಲ್ಲಿರ್ತಕ್ಕಂಥವ್ರು ಇದ್ದವರು ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಒಳ್ಳೆ ವಾಗ್ಮಿ ಅವರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಗೌಡ್ರು ಬಹಳ ದೊಡ್ಡ ವ್ಯಕ್ತಿತ್ವ ಅಪ್ಪಾಜಿ ಅಪ್ಪಾಜಿಗೌಡರು ಗೌಡ್ರು ಇಬ್ಬರು ಸಹ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿರ್ಣಾಯಕ ಆಗ್ತಾರ ಕ್ಷೇತ್ರದಲ್ಲಿ ಆಗ್ಬಹುದೋ ಅಂತ ಕಾಣ್ತದೆ ಅವರೇನು ನಿಮ್ ಬಂದು ಕಂಟೆಸ್ಟ್ ಮಾಡುವಂತ ಲೆಕ್ಕಾಚಾರಗಳು ಇಲ್ಲ ಇಲ್ಲ ಅವ್ರಿಗೆನವ್ರ್ ಚುನಾವಣೆ ಪಾತ್ರ ಇದೆಯಾ ಇನ್ನೂ ಸಹಿತ ಅವ್ರಿಬ್ಬರೂ ಭೇಟಿ ಮಾಡಿಲ್ಲ ಹ್ಮ್ ಇಬ್ಬರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅದು ಗೊತ್ತಾಗ್ಬೋದು ಹ್ಮ್ ಹ್ಮ್ ನಾಗಮಂಗಲದ ಮುಂದಿನ ಫಲಿತಾಂಶದಲ್ಲಿ ಅವ್ರದ್ದು ಕೂಡ ಒಂದು ಸ್ವಲ್ಪ ಪಾತ್ರ ಇರೋದಿಲ್ವೇ ಹೌದಂಗೆ ಪಾತ್ರಂಗೆ ಒಂದು ರಾಜಕಾರಣದಲ್ಲಿ ಮ್ಯಾಥ್ಸ್ ಆಗಲ್ಲ ಸೈನ್ಸ್ ಆಗತ್ತೆ ಅಂತಾರೆ ಒನ್ ಪ್ಲಸ್ ಒನ್ ಆಗಲ್ಲ ರಾಜಕಾರಣದಲ್ಲಿ ಅದು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಅಂತ ಕಾಂಗ್ರೆಸ್ ಜೆಡಿಎಸ್ ಇಬ್ಬರು ಸೇರ್ಕೊಂಡು ಲೋಕಸಭಾ ಚುನಾವಣೆ ಮಾಡಿದ್ರಿ ಆದ್ರೆ ಸುಮಲತಾ ಅವ್ರ ಗೆದ್ರು ಅಂಬರೀಷ್ ಅವ್ರ ಪತ್ನಿ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಗೆದ್ರು ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ಹೇಳ್ತೀರಿ ಈಗ ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ನಾನು ಹೆಚ್ಚು ಏನು ಹೇಳಕ್ಕೆ ಇಷ್ಟಪಡೋದು ನನ್ನ ಸ್ನೇಹಿತನ ಧರ್ಮಪತ್ನಿ ಬೇಕೋ ಬ್ಯಾಡುವ ಅಂಬರೀಶ್ ಹೆಸರು ಮೇಲೆ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮಂಡ್ಯ ಜಿಲ್ಲೆ ಹೆಣ್ಮಗಳು ಗೆದ್ದಿದ್ದಾರೆ ಅವ್ರ ಕೈ ಎಂಪಿ ಆಗಿ ಒಬ್ಬ ಎಂ ಪಿ ಇಂಡಿಪೆಂಡೆಂಟ್ ಆಗಿ ಇನ್ನೇನ್ ಮಾಡಬಹುದು ನಾನು ಈಗಲೂ ನಿಮ್ ಮೂಲಕ ಒಂದ್ ಸಲಹೆ ಕೊಡ್ತೀನಿ ಅವ್ರ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಪಕ್ಷ ಸೇರ್ಕೊಳ್ಳೋದು ಒಳ್ಳೇದು ಒಂದು ರಾಜಕಾರಣದಲ್ಲಿ ಯಾರು ಶತ್ರುಗಳೆಲ್ಲ ಮಿತ್ರರಲ್ಲ ವಿರೋಧಿಗಳಾಗಿ ಚುನಾವಣೆಯನ್ನು ಮಾಡಿದ್ದೀರಿ ಲೋಕಸಭೆಯಲ್ಲಿ ಈಗ ನಾವು ನೀವಾಗಲೇ ಒಂದು ಸಜೆಷನ್ ಕೊಡ್ತಾ ಇದ್ದೀರಿ ಯಾವ್ದಾರ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದೀರಿ ಯಾವ ಪಕ್ಷಕ್ಕೆ ಸೇರಕ್ಕೆ ಸಲಹೆ ಕೊಡ್ತೀರಿ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಸೊ ರಾಜಕಾರಣದಲ್ಲಿ ಒಂದು ಕಿವಿ ಮಾತು ಹೇಳೋದ್ರ ಏನು ಹೇಳ್ತೀರಿ ಅವ್ರಿಗೆ ಬೇರೆ ಅಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾಕೆಂದ್ರೆ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿ ಸಹಿತ ಸುಮಲತಾಜಿ ಅಂತ ಕರೆಯೋಕ ಶಕ್ತಿ ಇರೋದು ನರೇಂದ್ರ ಮೋದಿ ಒಬ್ರಿಗೇನೆ ಈ ರಾಜ್ಯದಲ್ಲಿ ಯಾರನ್ನಾರು ಚೆನ್ನಾಗಿ ಮಾತಾಡ್ಸಕ್ ಅವಕಾಶ ಇದೆ ಅಂತ ಹೇಳಿದ್ರೆ ಅಪೋಸಿಷನ್ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಒಬ್ಳು ಹೆಣ್ಮಕ್ಳಿಗೆ ಗೆದ್ದವಳೆ ಅಂತ ಹೇಳಿ ಅದನ್ನ ಉಪಯೋಗ ಮಾಡ್ಕೊಂಡು ಅವರು ತಿರ್ಗ ಮತ್ತೆ ಬಿಜೆಪಿಯಿಂದಲೇ ಅವ್ರ ಕ್ಯಾಂಡಿಡೇಟ್ ಆದ್ರೂ ಹೋರಾಟ ಮಾಡ್ಲಿಕ್ಕೆ ತೊಂದ್ರೆ ಇಲ್ಲ ಸಮಸ್ಯೆ ಇಲ್ಲ ಅಂತ ಹೇಳ್ತೀನಿ ಸೊ ಕುಮಾರಸ್ವಾಮಿ ಅವ್ರ ಬಗ್ಗೆ ಕುಮಾರಣ್ಣ ನಿಮ್ಮ ಪ್ರೀತಿಯ ಕುಮಾರಣ್ಣ ಅವರು ಮೇಲೆ ಕ್ರಮ ಕೈಗೊಂಡಂತವ್ರು ಒಂದು ಹೇಳಿಕೆ ಕೊಟ್ರಿ ಅಂತ ಕುಮಾರಸ್ವಾಮಿ ಅವರು ಮುಂದೆ ಹೇಳ್ತಿದ್ದಾರೆ ನನ್ನ ಬಿಜೆಪಿ ಬಿ ಟೀಮ್ ಬಂದರೂ ಪರವಾಗಿಲ್ಲ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನು ಸಿಎಂ ಆಗ್ತೀನಿ ಅಂತ ಹೇಳ್ತಾರೆ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಅವರ ಕಾನ್ಫಿಡೆನ್ಸ್ ಕಾರಣ ಏನು ಏನು ಹೇಳ್ತಿರ್ತಾವು ಇಲ್ಲ ಈಗ ಅವರೇನಾಗಿದೆ ಅಂದರೆ ಕುಮಾರಸ್ವಾಮಿಯವರು ಅವರು ಈ ರಾಜ್ಯದ ಪರಿಸ್ಥಿತಿನೂ ಹಂಗೆ ಆಗಿದೆ ಹ್ಮ್ 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 ಹಂಗೆ ಆಯ್ತಾ ಇದೆ ಯಾವ ಪಕ್ಷಕ್ಕೂ ಸಹಿತ ಸರಿಯಾಗಿ ಹ್ಮ್ ಮೆಜಾರಿಟಿ ಬರೋದಿಲ್ಲ ಈಗ ವಿಧಿ ಇಲ್ಲದೆ ಇದ್ದಾಗ ಯಾರಾದರೂ ಸಹಿತ ಅವ್ರನ್ನ ಅವಲಂಬನೆ ಮಾಡಲೇಬೇಕು ಹ್ಞೂ ಅಂತ ಸನ್ನಿವೇಶ ನಿರ್ಮಾಣ ಆಗತ್ತಾ ರಾಜ್ಯದಲ್ಲಿ ನಾನು ಇನ್ನು ಹೇಳಲಿಕ್ಕೆ ಆಗಲ್ಲ ಬಟ್ ಗೆಲ್ಬಹುದು ಕುಮಾರಸ್ವಾಮಿ ಅವರ ಅಧಿಕಾರಕ್ಕೆ ಬರಬಹುದು ಯಾಕೆಂದ್ರೆ ಅವಕಾಶಗಳು ಜಾಸ್ತಿ ಇದಾವೆ ಈಗ ಯಾವ್ದಾದ್ರು ಒಂದು ಪಕ್ಷಕ್ಕೆ ಅವರೇನು ಈ ಪಕ್ಷ ಆ ಪಕ್ಷ ಅಂತ ಏನಿಲ್ವಲ್ಲ ಅವಶ್ಯಕತೆ ಐತೆ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಅಂತ ಅವಕಾಶಗಳು ಉಪಯೋಗಿಸ್ಕೊಳ್ಳೋದಕ್ಕೆ ಜನನು ತೀರ್ಮಾನ ತಗೋಬೇಕೀಗ ಈಗ ಈಗ ಏನಾಗಿದೆ ಅಲ್ಲೇ ಹಿಂದೆ ಎರಡು ಪಕ್ಷದವರು ಸೇರ್ಪ ಸರ್ಕಾರ ಮಾಡೇನಾಯ್ತು ಹ್ಮ್ 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 ಅತಂತ್ರ ಸರ್ಕ ಸರ್ಕಾರ ಆಯ್ತು ಹಂಗಾಗ್ದಂಗೆ ಯಾವ್ದಾದ್ರು ಗೆಲ್ಲಿಸ್ಲಿ ಹ್ಮ್ ಒಂದು ಸರ್ಕಾರ ಗೆಲ್ಲಿಸ್ಲಿ ಅಂತ ಹೇಳ್ತೀವಿ ಒಂದು ಪಕ್ಷವನ್ನು ಗೆಲ್ಲಿಸ್ಲಿ